ಸಮರ್ಥ ಸದ್ಗುರು ಸಿದ್ಧಾರೂಢ ಮಹಾಸ್ವಾಮಿಗಳ ಶ್ರೀಚರಣಗಳನ್ನು ಬೃಹನ್ಮಂದಿರದಲ್ಲಿ ಸ್ಮರಿಸಿಕೊಂಡು ಗಟ್ಟಿಹಾದ ಬಿದಿರಿನಲ್ಲಿ ಮರಳಿ ಕಳಲಿ ಮೂಡಬಲ್ಲುದೇ, ಸುಟ್ಟ ಮಡಿಕೆ ಮಣ್ಣಿನಂತೆ ಮರಳಿ ಧರೆಯನಪ್ಪಬಲ್ಲುದೇ, ತೊಟ್ಟು ಕಳಚಿ ಬಿಟ್ಟ ಹಣ್ಣು ಮರಳಿ ತೊಟ್ಟನಪ್ಪಬಲ್ಲುದೇ, ಕಷ್ಟಕರ್ಮಿ ಮನುಜರು ತಿಳಿಯದೇ ಒಂದ ನುಡಿದರೆ ಎಲ್ಲ ಬಲ್ಲ ಶರಣರು ಮರಳಿ ಮರ್ತ್ಯಕ್ಕೆ ಬಪ್ಪುರೆ ಚನ್ನಮಲ್ಲಿಕಾರ್ಜುನ ಅಂಥೇಳಿ ಅಕ್ಕ ಮಹಾದೇವಿ ಎಷ್ಟೊಂದು ಸುಂದರವಾಗಿ ಒಂದು ವಚನವನ್ನು ನಮಗೆ ಅನುಗ್ರಹಿಸಿದಳು ಅಂತ. ಅಕ್ಕ ಮಹಾದೇವಿ ಹೇಳಿರುವಂಥ ಈ ವಚನದ ಸಾರಾಂಶವನ್ನು ಸ್ವಲ್ಪ ನಮಗೆ ತಿಳಿದ ಮಟ್ಟಿಗೆ ನೋಡಿದ್ರೆ ಸಮಾಜದೊಳಗೆ ಚಲೋ ಅನ್ನೋರು ಇರ್ತಾರೋ ಕೆಟ್ಟ ಅನ್ನೋರು ಇರ್ತಾರೋ, ಚಲೋ ಅನ್ನೋರದಾರ ಅಂಥೇಳಿ ಭಾಳ ಹಿಗ್ಗು ಬೇಡ್ರಿ, ಕೆಟ್ಟ ಅನ್ನೋರು ಅದಾರಂಥೇಳಿ ತಿಳ್ಕೊಂಡು ಭಾಳ ದುಃಖ ಪಟ್ಕೊಳ್ಬೇಡ್ರಿ. ಒಮ್ಮೆ ಮಣ್ಣಿನೊಳಗಿಂದ ಬಂಗಾರ ಹೊರಗೆ ಬಂತಪ್ಪ ಅಂದ್ರೆ ಹೆಂಗೆ ಅದು ಮಣ್ಣೊಳಗೆ ಮಣ್ಣು ಆಗೋದಿಲ್ಲ ಹಂಗೆ, ಒಮ್ಮೆ ಹಣ್ಣನ್ನು ತೊಟ್ಟ ಬಿಚ್ಚಿ ಕೆಳಗೆ ಬಿತ್ತಪ್ಪ ಅಂದ್ರೆ ಮತ್ತೆ ಹೊಳ್ಳೆ ಅದು ಹೆಂಗೆ ತೊಟ್ಟನ್ನು ಹಿಡ್ಕೊಳ್ಳೋದಿಲ್ಲ ಹಂಗೆ, ಒಮ್ಮೆ ಹಸಿ ಗಡಿಗೆ ಸುಟ್ಟ ಕ್ಯಾರದನ್ನು ಪಕ್ಕ ಗಡಿಗೆ ಮಾಡಿದಪ್ಪ ಅಂದ್ರೆ ಹೊಳ್ಳೆ ಅದು ಮಣ್ಣಾಗ ಹೆಂಗೆ ಕೂಡುದಿಲ್ಲ ಹಂಗೆ, ಕಳಲಿ ಬಿದಿರು ಒಮ್ಮೆ ಗಟ್ಟಿ ಆದರೆ ಹೆಂಗೆ ಸಿಗುದಿಲ್ಲ ಹಂಗೆ, ಒಮ್ಮೆ ನೀ ಮನುಷ್ಯತ್ವವನ್ನು ದಾಟಿ ದೈವತ್ವವನ್ನು ಪಡ್ಕೊಂಡಿಪ್ಪ ಅಂದ್ರೆ ಸಮಾಜದವರು ಒಂದು ಹೆಚ್ಚಂದ್ಲಿ ಒಂದು ಕಡಿಮೆಯಲ್ಲಿ ತಲೆ ಕೆಡಿಸಿಕೊಡೋದಿಲ್ಲ, ಅವ ಪರಮಾತ್ಮನ ಆಗಿ ಉಳಿದುಬಿಡ್ತಾನೆ, ಹೊಳ್ಳವ ಮತ್ತು ತನ್ನ ಭಾವನೆಗಳನ್ನು ಸಂಕುಚಿತಗೊಳಿಸಿಕೊಳ್ಳೋದಿಲ್ಲ, ಚಲೋ ಅಂದವ್ರು ನೋಡಿ ಖುಷಿಯಾಗೋದಿಲ್ಲ, ಕೆಟ್ಟ ಅಂದವ್ರನ್ನ ನೋಡಿ ದುಃಖನೂ ಪಟ್ಕೊಳ್ಳೋದಿಲ್ಲ, ಆನಂದದೊಳಗೆ ಉಳಿದುಬಿಡ್ತಾನೆ. ಯಾಕಂದ್ರೆ ತಾ ಏನು ಅನ್ನೋದನ್ನು ತಿಳ್ಕೊಂಡು ಬಿಟ್ಟಿರ್ತಾನೆ. ಶಿಶುನಾಳ ಶರೀಫರು ಹೇಳೋದಿಲ್ಲೇನ್ರಿ ಏನಂಥೇಳಿ, ಒಂದನಾಡಿದರೆ ಕಡಿಮೆಂದೆ ಮತ್ತೊಂದನಾಡಿದರೆ ಹೆಚ್ಚಂದೆ, ಬೆಡಗಿನ ಮಾತಿಗೆ ನಿಜವೈತೆಂದೆ ಇದು ಸುಜ್ಞಾನಿಗಳಿಗೆ ತಿಳಿತೆಂದೆ. ಎಲ್ಲರಿಗೂ ತಿಳಿದಲ್ರಿ, ಸುಜ್ಞಾನಿಗಳಿಗೆ ಮಾತ್ರ ತಿಳಿತೈತಿ. ಯಾರೋ ಒಂದು ಏನೋ ಅಂದ್ರಪ್ಪ ಅಂದ್ರೆ ನಾವೇನು ಮಾಡಿಬಿಡ್ತೇವೆ ಅಂತಂದ್ರೆ ಅದನ್ನು ಮನಸ್ಸಿಗೆ ಹಚ್ಕೊಂಡು ಕುಂತಕ್ಯಾರ ನಮ್ಮ ಕಾಲವನ್ನು ಹರಣ ಮಾಡಕತ್ತೀವಿ, ನಮ್ಮ ಆಯುಷ್ಯವನ್ನು ವ್ಯರ್ಥವಾಗಿ ಕಳೆಯಕತ್ತೀವಿ. ಅವರು ನೀ ಕೆಟ್ಟ ಅಂದ್ರೆ ನೀ ಕೆಟ್ಟಾಗೋದಿಲ್ಲ, ಅವ್ರು ಚಲೋ ಅಂದ್ರೆ ನೀ ಚಲೋ ಆಗೋದಿಲ್ಲ, ನೀ ಹೆಂಗದೀವೋ ಹಂಗೆ ಉಳಿತಿ, ಇಷ್ಟು ಮಾತ್ರ ತಿಳ್ಕೊ. ಅಕ್ಕ ಮಹಾದೇವಿ ಎಂಥ ವೈರಾಗ್ಯ ಮೂರ್ತಿ ಇದ್ಲು, ಅಕ್ಕ ಮಹಾದೇವಿ ನೀ ಸಿಕ್ಕಿಲ್ಲೋ ಯಾರಿಗೆ, ಶ್ರೀಶೈಲ ಮಲ್ಲಯ್ಯಗೆ ಹೋಗಿ ಮಲ್ಲಯ್ಯನ ಸೇವಕಳಾದಿ ಅಂತ, ಪೂರ್ವಿಪದಿಯಂಬಿಟ್ಟು ನಿರ್ವಾಣಯುತಿಯಾಗಿ ಸರ್ವಕರ್ಣೇಂದ್ರಿಯ ಗುಣಗಳಳಿದು ಪರ್ವತೇಶನ ಬೆರೆತ ಸರ್ವಸುಖಿ ಮಹಾದೇವಿ ನಿರ್ವಾಣ ದೀಕ್ಷವನ್ನು ನೀಡು ಎನಗೆ. ಎಷ್ಟು ವೈರಾಗ್ಯವನ್ನು ಹೊಂದಿದ್ಲಂತ, ತನ್ನ ಮೈ ಮೇಲಿನ ಬಟ್ಟೆಯನ್ನೆಲ್ಲ ಕಳಚಿ ಶರೀರದ ನಿಜರೂಪವನ್ನು ಬೋಧನೆ ಮಾಡಿದಂಥ ಪುಣ್ಯಾತ್ಮಳು ಅಕ್ಕ ಮಹಾದೇವಿ. ಬರುವಾಗ ಬೆತ್ತಲೆ, ಹೋಗುವಾಗ ಬೆತ್ತಲೆ, ಬಂದು ಹೋಗುವ ನಡುವೆ ಬರೀ ಕತ್ತಲೆ ಅಂತ ಹೇಳಿಕಾರ ಸಂತ್ರ ಹಾಡಿಲ್ಲ. ಬಾಳಿಗೆ ಬೇಕು ಭಕ್ತಿಯ ಬೆಳಕು, ಮುಕ್ತಿಗೆ ವಿಠಲನ ಕೊಂಡಾಡಬೇಕು ಅಂತ ಹೇಳಲಿಲ್ಲ. ಶರಣರನ ಇರಲಿ, ದಾಸರನ ಇರಲಿ, ಸಂತ್ರನ ಇರಲಿ, ಎಲ್ಲರದು ಉದ್ದೇಶ ಒಂದೈತಿ. ಏನಂದರೆ ದುಃಖದೊಳಗಿರುವಂತಹ ನಮ್ಮಂತಹ ಭವಿಗಳನ್ನು ದುಃಖಮುಕ್ತರನ್ನಾಗಿ ಮಾಡುವುದು,
ಅಕ್ಕ ಮಹಾದೇವಿ ಎಂಥ ಕೆದ್ಲಂತಕ್ಕೆ ಮಹಾತಾಯಿ ಜಗನ್ಮಾತೆ ಅಕ್ಕ ಮಹಾದೇವಿ ಸಮಾಜಕ್ಕೆ ಹೆದರ್ಬೇಡ್ರಪ್ಪ, ಸಮಾಜದ ಮೇಲೆ ಭಾಳ ತಲೆ ಕೆಡಿಸ್ಕೊಳ್ಬೇಡ್ರಿ, ನಿಮ್ಮೊಳಗೆ ನೀವು ಏಕಾಂತವನ್ನು ಅನುಭವಿಸ್ರಿ. ವಿರತಿ ಬಲಿಯಲಿ ಬೇಕು ಜನಗಳ ಪರಿಚರಿಲ್ದಿರಬೇಕು ಮಾತಿನ ಹರಿಯ ಬಿಟ್ಟಿರಬೇಕು ಬಹು ಏಕಾಂತವಿರಬೇಕು. ಹಿರಿದಶನವನ್ನು ಬಿಡಲು ಬೇಕು ಬರುವ ನಿದ್ರೆಯ ತಗ್ಗಿಸಲು ಬೇಕು ಮರೆಯಬೇಕು ಪ್ರಪಂಚ ವಾಸನೆಯೆಲ್ಲ ಕೇಳೆಂದ. ಎಷ್ಟು ಚಂದ ಹೇಳಿದರೆ ಜನಗಳ ಪರಿಚರಿಲ್ದಿರಬೇಕು ಅಂತ ಹೇಳಿದರು ಅವರು. ಜನರ ಕಡೆ ಭಾಳ ಲಕ್ಷ್ಯ ಕೊಡಬೇಡ್ರಿ, ನಿಮ್ಮೊಳಗೆ ನೀವು ಆನಂದವನ್ನು ಅನುಭವಿಸ್ರಿ. ಜನರ ಕಡೆ ಭಾಳ ಲಕ್ಷ್ಯ ಕೊಟ್ಟರೆ ನೀವು ಒಬ್ಬರನ್ನ ಹೊಗಳಿರಬೇಕು ಇಲ್ಲ ಒಬ್ಬರನ್ನ ತೆಗಳಿರಬೇಕು, ಯಾಕಾದ್ರೆ ತೆದಿ ಕೆಡಿಸ್ಕೊಳ್ತೀರಿ? ನಿಜವಾದ ಮಹಾತ್ಮರು ಏನು ಮಾಡಿದ್ರು ಅಂದರೆ ಇದನ್ನು ಮಾಡಿದರು. ಯಾರೋ ಬಂದು ಭಾಳ ಸೇವಾ ಮಾಡಿದ್ರಂತ ಹೇಳ್ಯಾರ ಅವ್ರ ಮೇಲೆ ಭಾಳ ಖುಷಿಯಾಗಲಿಲ್ಲ. ಯಾರೋ ಬಂದು ತೊಂದರೆ ಕೊಟ್ಟರಪ್ಪ ಅಂಥೇಳಿ ಅದಕ್ಕೆ ದುಃಖನೂ ಪಟ್ಕೊಳ್ಳಿಲ್ಲ. ಸಿದ್ಧಾರೂಢಪ್ಪುಗಳು ಎಂಥ ಶಾಂತಮೂರ್ತಿಗಳಿದ್ದರು, ಎಂಥ ಸೌಮ್ಯ ಸ್ವಭಾವದವರಿದ್ದರು ಅಂತ. ಸಾಕ್ಷಾತ್ ಭೂಮಿಯನ್ನು ಮೀರಿಸುವಂತಹ ಸೌಮ್ಯತೆ, ಜ್ಞಾನದಲ್ಲಿ ಪುರುಷ ಸರಸ್ವತಿ, ಆರೋಗ್ಯವನ್ನು ಕೊಡುವಲ್ಲಿ ಧನವಂತರಿ, ಐಶ್ವರ್ಯ ಸಂಪತ್ತನ್ನು ಅನುಗ್ರಹಿಸುವಲ್ಲಿ ಮಹಾಲಕ್ಷ್ಮಿಯಾಗಿದ್ರೂ ಸಹಿತ ಸಿದ್ಧಾರೂಢರು ಹೆಂಗೆ ಕಾಣ್ತಿದ್ರಪ್ಪ ಅಂದ್ರೆ ತಿರುಕ್ರಂಗ ಕಾಣ್ತಿದ್ರು. ತಿರುಕ್ಕನಂತೆ ಕಂಡರು ಆತ ಮಹಾರಾಜ ಯೋಗಿಯಿದ್ದ. ಹರುಷದಿಂದಲೇ ಸರ್ವರನ್ನೂ ಸಮದೃಷ್ಟಿಲಿ ನೋಡಿದ್ದ. ಶರಣೆಂದು ಶಿಷ್ಯರು ಬಂದರೆ ಬೇಡಿದ್ದ ಕೊಡುತ್ತಿದ್ದ. ಕರುಣಾಮೂರ್ತಿ ಭಕ್ತರಿಗಾಗಿ ಹಲವು ರೂಪ ತೊಟ್ಟ ಅಂತ ಹೇಳಿದರು. ಸಿದ್ಧಾರೂಢರಂದ್ರೆ ಏನಂತೇಳಿದು, ಸಾಕ್ಷಾತ್ ಪರಮಾತ್ಮ. ಕೈಲಾಸವನ್ನು ತೊರೆದು ನರದೇಹವನ್ನು ಧಾರಣೆ ಮಾಡಿ ಭೂಮಿಗಿಳಿದಂತಹ ಪರಮಾತ್ಮನ ಸಿದ್ಧಾರೂಢ. ಸಿದ್ಧಾರೂಢಪ್ಪುಗಳು ಹೆಂಗಿದ್ರಂದ್ರೆ ಇದ್ದು ಇಲ್ಲದಂಗಿದ್ರಂಥವ್ರು, ಇದ್ದು ಇಲ್ಲದಂಗಿದ್ರು. ಅಂಥ ಸಿದ್ಧಾರೂಢಪ್ಪುಗಳು ಬರುವಂತಹ ಸುಖ ದುಃಖಗಳನ್ನು ಹೆಂಗೆ ಅನುಭವಿಸಿದ್ರಂತ ಒಂದ್ಸಾರಿ ಶಿವರಾತ್ರಿ ಜಾತ್ರೆ ನಡೆದಿತ್ತಂತ. ಸಿದ್ಧಾರೂಢಪ್ಪುಗಳನ್ನು ಪಲ್ಲಕ್ಕಿ ಒಳಗೆ ಕುಂಡ್ರಿಸ್ಕೊಂಡು ಜಡಿ ಮಠದಿಂದ ಕರ್ಕೊಂಡು ಬರಾಕತ್ತಿದ್ರಂತ. ಡೊಳ್ಳು ಮಜಲು ನಗಾರಿ ಜಾಗಟಿ ಕಹಳಿ ಮಜಲು ಹಚ್ಕೊಂಡು ವೈಭವೋಪೇತವಾಗಿ ಸಾಕ್ಷಾತ್ ಪರಮಾತ್ಮನನ್ನು ಕರ್ಕೊಂಡು ಬಂದಂಗೆ ಪಲ್ಲಕ್ಕಿ ಒಳಗೆ ಕುಂಡ್ರಿಸ್ಕೊಂಡು ಸಿದ್ಧಾರೂಢರನ್ನು ಕರ್ಕೊಂಡು ಬರ್ತಿದ್ರಂತ. ಆವಾಗ ಎಲ್ಲರೂ ಉತ್ತತ್ತಿ ಬಾಳೆಹಣ್ಣು ಸಿದ್ಧಾರೂಢರ ಪಲ್ಲಕ್ಕಿ ಮೇಲೆ ತೂರ್ತಿದ್ರಂತ. ಸಿದ್ಧಾರೂಢರು ಎಂಥವ್ರಿದ್ರಂಥೇಳಿ ನಿಮಗೊಂದು ಮಾತು ಹೇಳ್ತೀನಿ. ಏನಂತಂದ್ರೆ ಸಿದ್ಧಾರೂಢ ಅಪ್ಪುಗಳು ಜಾತ್ರೆ ನಡೆದಿತ್ತಂತ, ತೇರನೆ ಕುಂತಿದ್ರಂತ. ಆವಾಗ ಒಬ್ಬಕಿ ಸಿದ್ಧಾರೂಢರ ಭಕ್ತಳು ಒಂದು 5 ತೊಲೆ ಬಂಗಾರದ ಸರ ಹಾಕ್ಕೊಂಡು ಬಂದಿದ್ಲು. ಒಬ್ಬವ ಆಕೆದ ತುಡುಗು ಮಾಡಿಬಿಟ್ಟ ಜಾತ್ರೆ ಒಳಗೆ. ಆಕೆ ಎಷ್ಟು ಆನಂದದಿಂದ ಬಂದಿದ್ಲಲ್ಲ, ಆಕೆ ಆನಂದ ಕುಗ್ಗಿಬಿಟ್ಟಿತು. ಯಾವಾಗ ಬಂಗಾರದ ಸರ ಹೋತು ಚಿಂತೆ ಹೆತ್ತಕ್ಕಿಗೆ. ಸಿದ್ಧಾರೂಢಪ್ಪುಗಳು ರಥದೊಳಗೆ ಕುಂತಿದ್ರಂತ. ಆದರೆ ತಮ್ಮ ಶಿಷ್ಯರನ್ನು ಹೇಳಿ ಆ ಹೆಣ್ಮಗಳನ್ನ ಕರೆಯಕ್ಕೆ ಕಳಿಸಿದ್ರಂತ. ಮತ್ತು ಒಬ್ಬ ವ್ಯಕ್ತಿನ ಬಳ್ಳ ಮಾಡಿ ತೋರಿಸಿ ಅವನು ಕರ್ಕೊಂಡು ಬಾಪ ಇಲ್ಲಿ ಅಂತಂದ್ರಂತ. ಆವಾಗ ಆ ತಾಯಿ ಬಂದಲು ಸಿದ್ಧಾರೂಢಪ್ಪುಗಳು ಅಂತೆ, ಕಯ್ಯವ್ವ ಚಿಂತೆ ಮಾಡೋಕೆ ಹೋಗಬೇಡ, ನಿನ್ನ ಬಂಗಾರದ ಸರ ಹೋಗಿತ್ತಂತ ಚಿಂತೆ ಮಾಡಕತ್ತೀಯ, ಚಿಂತೆ ಮಾಡಬೇಡ.
ನಿನ್ನ ಬಂಗಾರ ಸರ ಇವನಿಗೆ ಕಿಶೆದಾಗೈತಿ, ತೆಗೆದುಕೊಡಪ್ಪ ಅಂತ ಹೇಳಿದ್ರಂತ ಯಾವ ತುಡುಗು ಮಾಡಿದ್ದಲ್ಲ ಅವನು ಗುರುತು ಹಿಡ್ದಾರ ತೀರ್ನ್ಯಾಗ ಕುಂತ. ಆಮೇಲೆ ಹೇಳಕತ್ತಾರ ಏನಂದ್ರೆ, ಇವ ತುಡುಗು ಮಾಡಿದೆ ಅಂತ ತಿಳ್ಕೊಬೇಡವ್ವ, ಇಷ್ಟು ದೊಡ್ಡ ಜಾತ್ರೆಯಾಗ ನೀ ಬಂಗಾರದ ಸರ ಹಾಕ್ಕೊಂಡು ಬಂದುಬಿಟ್ಟು, ನಿಂದು ಒಂದು ಸ್ವಲ್ಪ ಜವಾಬ್ದಾರಿ ಇರ್ತೈತಲ್ವಾ ತಾಯಿ, ಅದಕ್ಕೆ ಇದನ್ನು ಚಂದಾಗಿ ಜೋಪಾನವಾಗಿ ಇಟ್ಕೋ, ಇನ್ನೊಮ್ಮೆ ಜಾತ್ರೆಗೆ ಭಾಳ ಗದ್ದಿದ್ದಲ್ಲಿ ಬರುವಾಗ ಇಂಥವೆಲ್ಲ ಹಾಕ್ಕೊಂಬರ್ಬೇಡಯ್ಯವ್ವ, ನಿನಗೆ ಅಜ್ಜನ ಆಶೀರ್ವಾದ ಆಕತ್ ಹೋಗು. ಅವಂಗೆ ಎಷ್ಟು ಕೆಟ್ಟ ಅನಿಸಿರ್ಬೇಕಂತ ತುಡುಗು ಮಾಡಿದವನ ಭಾವನೆ ಹೆಂಗಾಗಿರ್ಬೇಕಂತ ಅವಂಗೆ ಆಶೀರ್ವಾದ ಮಾಡ್ತಾರೆ ಏನಂದ್ರೆ, ನೀ ಯಾವ ತೊಂದರೆಗಾಗಿದ್ದನ್ನು ತುಡುಗು ಮಾಡಿದಲ್ಲ ಆ ತೊಂದರೆನ ನಿನಗೆ ಇಲ್ದಂಗೆ ಆಗಲಿಪ್ಪ ಅಂತ ಅವಂಗೂ ಆಶೀರ್ವಾದ ಮಾಡಿದಾರು. ಎಂಥವ್ರಿದ್ರೆ ಸಿದ್ಧಾರುಡ್ರಂತ ಪಲ್ಲಕ್ಕಿ ಒಳಗೆ ಕುಂಡ್ರಿಸ್ಕೊಂಡ ಸಿದ್ಧಾರುಡ್ರನ್ನ ಬರಾಕತ್ತಾರ. ಎಲ್ಲರೂ ಉತ್ತತ್ತಿ ಬಾಳೆಹಣ್ಣು ತೂರ್ತಿರುವಾಗ ಒಬ್ಬ ತನ್ನ ಕಾಲಾಗಿನ ಚಪ್ಪಲ ತೆಗೆದುಕರ ಸಿದ್ಧಾರುಡ್ರ ಮೇಲೆ ತೂರಿಬಿಟ್ಟ. ಚಪ್ಪಲ ಬಂದು ಸಿದ್ಧಾರುಡ್ರ ತೊಡಿ ಮೇಲೆ ಬಿದ್ದುಬಿಡ್ತು. ಎಲ್ಲರಿಗೂ ಹೊಟ್ಟೆಗೆ ಬೆಂಕಿ ಬಿದ್ದಂಗಾತು. ಎಲ್ಲ ಡೊಳ್ಳು ಮಜಲು ಜಾಂಜ ಸ್ತಬ್ಧವಾಗಿಬಿಡ್ತು. ಸಿದ್ಧಾರುಡ್ರ ತೊಡಿ ಮ್ಯಾಲ ಚಪ್ಪಲಿ ಬಿದ್ದೈತಿ. ಆ ಚಪ್ಪಲಿ ಕೈಯಾಗಿ ಹಿಡ್ಕೊಂಡ ಸಿದ್ಧಾರುಡ ಪೋಳು, ಚಿಂತೆ ಮಾಡಬೇಡ್ರಿಪ್ಪ, ನಿಮ್ಮ ಕೆಲಸ ನೀವು ಮಾಡ್ರಿ, ಅವನ ಕೆಲಸ ಅವ ಮಾಡಕತ್ತಾನೋ, ಅವ ನನಗೆ ತಾಯಿ ಇದ್ದಂಗೆ ಯಾಕಪ್ಪ ಅಂತಂದ್ರೆ, ತಾಯಿ ಏನು ಮಾಡ್ತಾಳಂದ್ರೆ ಎಣ್ಣೆ ಹಚ್ಚಿ ಅಭ್ಯಂಗ ಸ್ನಾನವನ್ನು ಮಾಡಿಸ್ತಾಳೆ, ಆಮೇಲೆ ಅದಕ್ಕೆ ಸುಗಂಧಿತ ದ್ರವ್ಯಗಳನ್ನು ಒರೆಸ್ತಾಳೆ, ಆಮೇಲೆ ಕಣ್ಣಿಗೆ ಕಾಡಿಗೆ ಹಚ್ತಾಳೆ, ಆಮೇಲೆ ಗಲ್ಲಕ್ಕೆ ಕಾಡಿಗೆ ಹಚ್ಚಿ ಕಡೀಕ ಅಂಗಾಲಿಗೆ ಒಂದು ಕರಿ ಟಿಕ್ಕಿ ಇಡ್ತಾಳೆ, ಯಾಕಂದ್ರೆ ಅವಾಗ ದೃಷ್ಟಿ ಆಗಬಾರ್ದಂಥೇಳಿ. ಹಂಗೆ ನೀವೆಲ್ಲರೂ ನನಗೆ ಹಣ್ಣು ಕಾಯಿ ತೂರಿ ದೃಷ್ಟಿ ಹಚ್ಚಾಕತ್ತಿದ್ರಿಪ್ಪ, ನನ್ನ ದೃಷ್ಟಿ ಕಳಿಬೇಕಂತ ಹೇಳಿಕಾರ ತನ್ನ ಕಾಲಾಗ ಹಳ್ಳ ನಡ್ತಾವ ಮುಳ್ಳು ನಡ್ತಾವ ಅನ್ನೋದನ್ನು ಮರ್ತ ತನ್ನ ಕಾಲಾಗಿನ ಚಪ್ಪಲಿನ ನನ್ನ ಮೇಲೆ ತೂರಿಕ್ಯಾರ, ಅವ ನನ್ನ ದೃಷ್ಟಿ ತೆಗೆದ್ದಾನಪ್ಪ, ಅವಾಗ ಏನೂ ಮಾಡಬೇಡ್ರಿ, ಬಿಟ್ಟು ಬಿಡ್ರಿ ಅಂತಂದ್ರು. ಎಷ್ಟು ಕರುಣಾಳು, ಎಷ್ಟು ದಯಾಗಣರು, ಎಷ್ಟು ಪುಣ್ಯಾತ್ಮರಿದ್ರಂತ ಸಿದ್ಧಾರುಡ ಪೋಳು. ಪಲ್ಲಕ್ಕಿ ಒಳಗಿಂದ ಇಳಿವಾಗ ಆ ಪಲ್ಲಕ್ಕಿ ಒಳಗೆ ತಮ್ಮ ತೊಡೆ ಮೇಲೆ ಬಿದ್ದಂತಹ ತಮ್ಮ ಚಪ್ಪಲಿಯನ್ನು ತೆಗೆದು ಒಬ್ಬ ಶಿಷ್ಯನ ಕೈಯಾಗ ಕೊಟ್ಟು ಹೇಳಿದ್ರಂತ ಏನಂದ್ರೆ, ಪಾಠಶಾಲೆ ಬಾಗಲಕ್ಕೆ ಮ್ಯಾಲ ಎಲ್ಲರಿಗೂ ಕಾಣೋ ಹಂಗೆ ಇದನ್ನು ಕಟ್ಟಿಬಿಡಪ್ಪ ಆ ಚಪ್ಪಲಿ ಹೋದಂತ ಹೇಳಿದ್ರಂತ. ಯಪ್ಪ ಯಾಕ್ರಿ ಅಂದ, ಯಾಕಿಲ್ಲ ಅಲ್ಲಿ ಕಟ್ಟಿಬಿಡಪ್ಪ ಹೋಗಲಿ ಅಂದ್ರಂತ. ಒಂದು ವರ್ಷದ ಮಠ ಉಳಿತಂತ್ರಿ ಅದು ಚಪ್ಪಲಿ ಅಲ್ಲಿ ಪಾಠಶಾಲೆ ಬಾಗಿಲಿಗೆ ಕಟ್ಟಿಸಿಬಿಟ್ಟಿದ್ರಂತ ಎಲ್ಲರಿಗೂ ಕಾಣೋ ಹಂಗೆ. ಎಲ್ಲರೂ ನೋಡಿದವ್ರು ಈ ಚಪ್ಪಲಿ ಏನಂದ ಕೂಡಲಿ, ಇಲ್ಲ ಹಿಂಗೆ ಹಿಂಗೆ ಜಾತ್ರೆಯಾಗ ಒಬ್ಬ ಒಗದಿದ್ದ ಪುಣ್ಯಾತ್ಮ ಅಂತಿದ್ರವ್ರು. ಕೆಲವು ಮಂದಿ ಅಂತಿದ್ರು ಸಿದ್ಧಾರ್ಥರವನು ಸುಮ್ಮನೆ ಯಾಕೆ ಬಿಟ್ರಂತ ಕೆಲವು ಮಂದಿ ಅಂತಿದ್ರು. ಕೆಲವು ಮಂದಿ ಅಂತಿದ್ರು ಎಂಥ ಪಾಪಗೀಡಿರ್ಬೇಕು ಅವ ಪುಣ್ಯಾತ್ಮ ನಮ್ಮ ಅಪ್ಪನ ಮೇಲೆ ಹೋಗದ ಅಂತ ಕೆಲವು ಮಂದಿ ಅಂತಿದ್ರು. ಕೆಲವು ಮಂದಿ ಸಿದ್ಧಾರ್ಥರು ಸುಮ್ಮನೆ ಕೂತ್ರ ಅಂದಮೇಲೆ ಅವ್ರಿಗೇನು ಶಕ್ತಿ ಇರ ಇತ್ತೋ ಇಲ್ಲೋ ಯಾರಿಗೆ ಗೊತ್ತುಬಿಡಪ್ಪ ಹೋಗಲಿ ಅಂತ ಕೆಲವು ಮಂದಿ ಅಂತಿದ್ರು. ಒಂದು ವರ್ಷದ ಮೇಲೆ ಯಾವ ಅವ್ರಿಗೆ ಚಪ್ಪಲಿ ಒಗೆದಿದ್ದಲ್ಲ ಅವನ ಮೈಗೆ ಹುಣ್ಣಾಗಕ್ಕತ್ತು ಅಂತ. ಹೆಂಗೆ ಹುಣ್ಣಾಗಕ್ಕತ್ತಪ್ಪ ಅಂದ್ರೆ, ಒಂದೊಂದು ಹುಣ್ಣಿನೊಳಗೆ ನಾಲ್ಕು ನಾಲ್ಕು ಹುಳ ಕಾಣಿಸ್ತಿದ್ದು ಅಂತ, ಚುಮ್ಮರಿ ಕಾಳಿನಂಗೆ ಹುಳ ಕಾಣಿಸ್ತಿದ್ದು ಅಂತ, ಮೈ ತುಂಬ ಹುಣ್ಣಾಗಿದ್ದು. ಎಲ್ಲ ಔಷಧೋಪಚಾರವನ್ನು ಮಾಡಿದ, ಅವನ ಹುಣ್ಣ ಹೋಗಲಿಲ್ಲ. ಕಡೀಕ ತಾ ಮಾಡಿದ ತಪ್ಪಿನ ಅರುವಾಗಿ ಸಿದ್ಧಾರ್ಥರ ಮಟ್ಟಕ್ಕೆ ಓಡಿ ಬಂದ ಸಿದ್ಧಾರ್ಥರ ಕಾಲಿನ ಗಟ್ಟಿಗೆ ಹಿಡಿದು ಅಳಾಕತ್ತಾನ. ಯಪ್ಪ ನನ್ನ ತಪ್ಪಾಗೈತಿ, ಕ್ಷಮ ಮಾಡ್ರಿ, ನಾ ಅಜ್ಞಾನಕ್ಕೆ ವಶನಾಗಿ ನನ್ನ ಪಾದರಕ್ಷೆಯನ್ನು ತೆಗೆದು ನಿಮ್ಮ ಮೇಲೆ ತೋರಿದ್ನಿ, ಕ್ಷಮ ಮಾಡ್ರಿಪ್ಪ ಅಂತೇಳಿ ಸಿದ್ಧಾರ್ಥರಿಗೆ ದೈನ್ಯ ಭಾವದಿಂದ ಬಿಡ್ಕೊಳಕತ್ತಾನ. ಆವಾಗ ಸಿದ್ಧಾರ್ಥರು ನಕ್ರಂತ ನಕ್ಕ ಹೇಳಿದರು ಏನಂದ್ರೆ, ನಿನಗೆ ಈ ರೋಗವನ್ನು ಹೋಗಸಾಕೊಂದು ಔಷಧಿ ಇಟ್ಟೇನೆ ಬಾಯಲ್ಲಿ ತೊಗೊಂಡಂತಂದ್ರು, ಕರ್ಕೊಂಡು ಬರಲಿ ಅವನಂತೇಳಿ ಕರ್ಕೊಂಡು ಬರೋಕೆ ಹಚ್ಚಿದ್ರು ಪಾಠಶಾಲೆಗೆ. ಮ್ಯಾಲೆ ತೂಗಿಬಿಟ್ಟಿದ್ರಲ್ಲ ಒಂದು ವರ್ಷದ ಹಿಂದೆ ಒಗದಿದ್ದ ಚಪ್ಪಲ, ಆ ಚಪ್ಪಲ ತಳಗ ತೆಗ್ಯಾಕೆ ಹಚ್ಚಿದ್ರಂತ, ತೆಗೆದು ಹೇಳಿದ್ರಂತ ನೋಡಿಲ್ಲಿ
ಆ ಕಲ್ಲಿನ ಮ್ಯಾಲ ಈ ಚಪ್ಪಲ ತಿಕ್ಕಬೇಕು. ನೀ ದಿನ ತಿಕ್ಕಿ ಆ ಚಪ್ಪಲದ ಏನು ನೀರು ಬರ್ತೈತಲ್ಲ ಗಂಧದಂಗೆ, ಚಪ್ಪಲ ತಿಕ್ಕಿ ತಿಕ್ಕಿ ನೀರು ಹಾಕಿ ತಿಕ್ಕು, ಅದನ್ನು ನಿನ್ನ ಹುಣ್ಣುಗಳಿಗೆ ಹಚ್ಕೊತ ಹೋಗು. ಎಂದು ನಿನ್ನ ಚಪ್ಪಲ ಸಮುದ ಪೂರ್ಣ ಮುಗಿದು ಹೊಕ್ಕತ್ತಲ್ಲ ಅಂದ ನಿನ್ನ ಮೈಮ್ಯಾಲಿನ ಹುಣ್ಣೆಲ್ಲ ಹೊಕ್ಕವು ಅಂಥೇಳಿ ಕರೆ ಸಿದ್ಧಾರೂಢರು ಹೇಳಿದ್ರಂತ. ಆವಾಗ ಯಾವ ಸಿದ್ಧಾರೂಢರದ ಮ್ಯಾಲೆ ಯಾವ ಚಪ್ಪಲಿಯನ್ನು ಒಗೆದಿದ್ದಲ್ಲ ಅದ ದುಷ್ಟ, ತನ್ನ ಹುಣ್ಣನ್ನು ತಕ್ಕೊಳ್ಳೋಕ್ಕಾಗಿ, ಹುಣ್ಣು ಕಡಿಮೆ ಮಾಡ್ಕೊಳ್ಳೋಕ್ಕಾಗಿ ಚಪ್ಪಲಿಯನ್ನು ಕಟ್ಟಿ ಮೇಲೆ ಕುಂತ ದಿನ ತಿಕ್ಕತ್ತಿದ್ದ. ಎದಕ್ಕೆ ತಿಕ್ಕತ್ತಿದ್ದ ಅಂದ್ರೆ ತನ್ನ ಮೈಗೆ ಹಚ್ಕೊಳಕ. ಸಿದ್ಧಾರೂಢ ಅಪ್ಪುಗಳು ಹೇಳಿದ ಹಂಗೆ 15 ದಿವಸ ಪರ್ಯಂತರವಾಗಿ ಅವನು ಚಪ್ಪಲಿ ತಿಕ್ಕಿ 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 ಅದನ್ನೆಲ್ಲ ಹುಣ್ಣುಗಳಿಗೆ ಯಾವಾಗ ಹಚ್ಕೋತಿದ್ದ ಆವಾಗ ಚಪ್ಪಲಿ ತಿಕ್ಕಿ ಸಮುದ ಮೇಲೆ ಅವನ ಮೈಮ್ಯಾಲಿನ ಹುಣ್ಣೆಲ್ಲ ಹೋತಂತ ಮುಂದೆ ತಾ ಮಾಡಿದ ತಪ್ಪಿನಿಂದ ಕ್ಷಮಾ ಬೇಡಿಕಾರ ಸಿದ್ಧಾರೂಢಪ್ಪನ ಮಠದಾಗ ನಾ ಉಳಿದ ಅವನ ಸೇವಾ ಮಾಡ್ಕೊಂತನ ಅವರ ಪರಮ ಭಕ್ತನಾದ ಅಂತ ಹೇಳ್ತಾರೆ ಇಂಥವರಿದ್ದರು ಸಿದ್ಧಾರೂಢರು. ಈ ಲೀಲೆಯನ್ನು ಕೇಳಿ ನಾವೆಲ್ಲರೂ ಸಹಿತ ಭಾಗ್ಯವಂತರಾಗೋಣ, ನಮ್ಮ ದುಷ್ಟ ಬುದ್ಧಿಗಳನ್ನು ಬಿಡೋಣ.